ಕಾರ್ಕಳ ಪುರಸಭೆಯಲ್ಲಿ ಮುಖ್ಯಾಧಿಕಾರಿಯಾಗಿ ಇವತ್ತು ನಾನು ಚಾರ್ಜನ್ನು ವಹಿಸಿಕೊಂಡಿದ್ದೇನೆ. ನನ್ನ ಒಂದು ಕಳಕಳಿ ವಿನಂತಿ ಹೇಳಿದರೆ, ಈ ಒಂದು ಭಾಗದ ಜನರೊಟ್ಟಿಗೆ, ಅಂದರೆ ಎಲ್ಲರೂ ನಮಗೆ ಅಭಿವೃದ್ಧಿ ಹಿತದೃಷ್ಟಿಯಿಂದ ನಿಮ್ಮ ಸಹಕಾರವನ್ನು ನಾನು ಬಯಸ್ತಾ ಇದ್ದೇನೆ. ಯಾಕೆಂದರೆ ಈ ಒಂದು ಕೋವಿಡ್ ಮಹಾಮಾರಿ ಕಾಯಿಲೆ ಈಗಾಗಲೇ ಜನರಲ್ಲಿ ತುಂಬ ಹಬ್ಬ ಉಂಟು. ಹಾಗಾಗಿ ಜನರ ಒಂದು ಕಾಳಜಿಯನ್ನು, ಅವರ ಆರೋಗ್ಯ ಹಿತದೃಷ್ಟಿಯಿಂದ ಯಾರೇ ಆಗಲಿ ಪರಿಸರದಲ್ಲಿ ಕೋವಿಡ್ ಅವರಿಗೆ ಬಂದಿದ್ದರೆ ಅಂಥವರು ಇಮಿಡಿಯೇಟ್ಲಿ ಅವರು ಹೋಮ್ ಕ್ವಾರಂಟೈನ್ ಆಗಿ ಇತರರಿಗೆ, ಅಂದರೆ ಅದು ಕಮ್ಯುನಿಟಿ ಸ್ಪ್ರೆಡ್ ಆಗದಾಗೆ ನಿಗಾವಹಿಸತಕ್ಕದ್ದು. ಆದಷ್ಟು ನಮಗೆ ಜನರು ಸಹಕರಿಸಬೇಕು. ಯಾಕೆಂದರೆ ಎಲ್ಲ ಕಡೆಯಲ್ಲಿ ಜನರು ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದರಂತೆಯೇ ನಾನು ಕಾರ್ಕಳದ ಎಲ್ಲ ಜನರೊಟ್ಟಿಗೆ ನಾನು ಕೇಳುವಂಥದ್ದು, ಹಾಗೂ ಸ್ವಚ್ಛತೆಗೆ ನಾವು ಆದ್ಯತೆ ಕೊಡುವಂಥದ್ದು. ಕಸವನ್ನು ವಿಂಗಡಿಸಿ ಸೆಗ್ರಿಗೇಟ್ ಮಾಡಿ ಕಸವನ್ನು ಕೊಟ್ಟರೆ ಆಗ ನಮಗೆ ಕಾರ್ಕಳವನ್ನು ಒಂದು ಸ್ವಚ್ಛ ಕಾರ್ಕಳ, ಕ್ಲೀನ್ ಸಿಟಿ ಮಾಡಲಿಕ್ಕೆ ಸಾಧ್ಯ. ಎಲ್ಲರೂ ನಮಗೆ ಸಹಕರಿಸಬೇಕಂತ ಎಲ್ಲರ ಹತ್ರ ನಾನು ವಿನಂತಿ ಮಾಡಿಕೊಳ್ತೇನೆ.